ನಮಸ್ತೆ ವೀಕ್ಷಕರೇ. ನಮ್ಮ ಈ ಸಂಚಿಕೆಯಲ್ಲಿ ಈ ಹಾಜ್ಕಿನ್ ಲಿಂಫೋಮಾಗೆ ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ನಾ ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಕೊಡ್ತಾ ಇರೋ ಪ್ರೋತ್ಸಾಹ ಹೀಗೆ ಇರಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ನಮಸ್ತೆ ವೀಕ್ಷಕರೇ. ನಮ್ಮ ಈ ಲಿಂಫೋಮಾ ಸೀರೀಸಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಈ ಹಾಜ್ಕಿನ್ ಲಿಂಫೋಮಾ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಈ ಲಿಂಫೋಮಾ ಅಂದರೆ ಈ ಲಿಂಫ್ ಗ್ರಂಥಿಯ ಕ್ಯಾನ್ಸರು. ನಮ್ಮ ದೇಹದ ಎಲ್ಲ ಭಾಗಗಳಲ್ಲೂ ಈ ಲಿಂಫ್ ಗ್ರಂಥಿಗಳಿರುತ್ತೆ. ಅದರಲ್ಲಿ ಸೋಲ್ಜರ್ ಸೆಲ್ಸು ನಾರ್ಮಲಾಗಿ ನಮಗೆ ಇನ್ಫೆಕ್ಷನು ಮತ್ತು ಅಲರ್ಜಿಗಳಿಗೆ ಫೈಟ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಬಟ್ ಇಂಥ ಸೋಲ್ಜರ್ ಸೆಲ್ಸಲ್ಲೇ ಕ್ಯಾನ್ಸರ್ ಉಂಟಾದಾಗ ಅದು ಗಂಟಿನ ಥರ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ನಾವು ಲಿಂಫೋಮಾ ಅಂತ ಹೇಳ್ತೀವಿ. ಸೊ ಈ ಹಾಜ್ಕಿನ್ ಲಿಂಫೋಮಾದ ಲಕ್ಷಣಗಳೇನೇನಿರ್ಬೋದು ಅಂದರೆ ಕತ್ತಲ್ಲಿ ಗಂಟು ಕಾಣಿಸ್ಕೊಳ್ಳೋದು, ಕಂಕ್ಲಲ್ಲಿ ಗಂಟಿರೋದು, ತೊಡೆ ಸಂಧಿ ಗಂಟಿರೋದು, ಹೊಟ್ಟೆಯಲ್ಲಿ ಗಂಟು ಕಾಣಿಸ್ಕೊಳ್ಳೋದು. ಸೊ ಈ ಥರ ಅನೇಕ ಭಾಗಗಳಲ್ಲಿ ಪ್ರಾಬ್ಲಮ್ಸ್ ಉಂಟಾಗ್ಬೋದು. ಮತ್ತು ಅವ್ರಿಗೆ ಯೂಶ್ವಲಿ ಫೀವರ್ ಬರೋದು, ವೆಯ್ಟ್ ಲಾಸ್ ಆಗೋದು, ಊಟ ಸೇರದೇ ಇರೋದು, ಮೈಯೆಲ್ಲ ತುರಿಕೆ ಬರೋದು, ಈ ಥರ ಸಹ ಸಿಂಪ್ಟಮ್ಸ್ ಇರ್ಬೋದು. ಈ ಥರ ನಮಗೆ ರೋಗ ಲಕ್ಷಣಗಳು ಕಾಣಿಸ್ಕೊಂಡಾಗ ಆ ಲಿಂಫ್ ಗ್ರಂಥಿ ಏನಿದೆ ಅದನ್ನು ಆಪ್ರೇಷನ್ ಮಾಡಿ ಬಯೋಪ್ಸಿ ಮಾಡಿ ಇದು ಏನು ಕಾಯಿಲೆ ಅಂತ ಕನ್ಫರ್ಮ್ ಮಾಡ್ಕೋತೀವಿ. ಸೊ ಅದರಲ್ಲಿ ನಾವು ಬಯೋಪ್ಸಿಯಲ್ಲಿ ನೋಡಿದಾಗ ಇದು ಲಿಂಫೋಮಾ ಇರ್ಬೋದು ಅಂತ ಯೂಶ್ವಲಿ ಸಸ್ಪೆಕ್ಟ್ ಮಾಡ್ತಾರೆ. ಆವಾಗ ನಾವು IHC ಅಂತ ಇಮ್ಯುನೋ ಹಿಸ್ಟೋಕೆಮಿಸ್ಟ್ರಿ ಅಂತ ಒಂದು ಟೆಸ್ಟ್ ಮಾಡೋದ್ರಿಂದ ಇದು ಕ್ಯಾನ್ಸರ್ ಲಿಂಫೋಮಾನ ಮತ್ತು ಲಿಂಫೋಮಾದಲ್ಲಿ ಯಾವ ಸಬ್ ಟೈಪ್ ಆಫ್ ಲಿಂಫೋಮಾ ಅಂತ ತಿಳ್ಕೊತೀವಿ. ಸೊ ಈ ಹಾಜ್ಕಿನ್ ಲಿಂಫೋಮಾದಲ್ಲಿ ಒಂದು ಸ್ಪೆಷಲ್ ಸೆಲ್ಸ್ ಇರುತ್ತೆ, ಅದಕ್ಕೆ RS ಸೆಲ್ಸ್ ಅಂತ ಕರಿತೀವಿ, ರೀಡ್ ಸ್ಟರ್ನ್ಬರ್ಗ್ ಸೆಲ್ ಅಂತ. ಈ ಸೆಲ್ ಇರೋವಂಥ ಲಿಂಫೋಮಾಗಳನ್ನ ನಾವು ಹಾಜ್ಕಿನ್ ಲಿಂಫೋಮಾ ಅಂತ ಕರಿತೀವಿ. ಸೊ ಈ ಹಾಜ್ಕಿನ್ ಲಿಂಫೋಮಾದಲ್ಲಿ ನಾವು ಯಾವ ಸ್ಟೇಜು ಅಂತ ನೋಡೋಕ್ಕೆ ಅವ್ರಿಗೆ ಫುಲ್ ಬಾಡಿ CT ಸ್ಕ್ಯಾನ್ ಮಾಡ್ಬೋದು ಅಥವಾ ಪೆಟ್ ಸ್ಕ್ಯಾನ್ ಮಾಡೋದ್ರಿಂದ ಅದು ದೇಹದ ಯಾವ್ಯಾವ ಭಾಗಕ್ಕೆ ಹರಡಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಸ್ಟೇಜ್ 1, 2, 3, 4 ಅಂತ 4 ಸ್ಟೇಜಾಗಿ ಡಿವೈಡ್ ಮಾಡ್ತೀವಿ. ಸೊ ಈ ಹಾಜ್ಕಿನ್ ಲಿಂಫೋಮಾ ಎಂಥ ಕ್ಯಾನ್ಸರ್ ಅಂದರೆ ಅದು ಈವನ್ Stage 4 ಅದು ದೇಹಕ್ಕೆಲ್ಲ ಹರಡಿದ್ರೂ ಸಹ ಇದು ಕ್ಯೂರ್ ಆಗುವಂಥ ಕ್ಯಾನ್ಸರ್ಗಳಲ್ಲಿ ಒಂದಾಗಿದೆ. ಮತ್ತು ಈ ಕೀಮೋಥೆರಪಿಯಿಂದ ಕ್ಯೂರ್ ಮಾಡಿರೋಂಥ ಒನ್ ಆಫ್ ದ ಫಸ್ಟ್ ಕ್ಯಾನ್ಸರ್ಸ್, ಬರೀ ಕೀಮೋಥೆರಪಿಯಿಂದ ಕ್ಯೂರ್ ಮಾಡಿರೋಂಥ ಒನ್ ಆಫ್ ದ ಫಸ್ಟ್ ಕ್ಯಾನ್ಸರ್ಸು ಈ ಹಾಜ್ಕಿನ್ ಲಿಂಫೋಮಾ ಆಗಿದೆ. ಸೊ ನಿಮಗೆ ಹಾಜ್ಕಿನ್ ಲಿಂಫೋಮಾ ಡಯಗ್ನೋಸ್ ಆಗಿದೆ ಅಂದರೆ ಖಂಡಿತ ಹೆದರ್ಕೋಬೇಡಿ. ಇದು ಒಳ್ಳೆ ಟ್ರೀಟ್ಮೆಂಟ್ನ ಕರೆಕ್ಟಾಗಿ ತೊಗೊಂಡ್ರೆ ನೀವು ಕ್ಯೂರ್ ಆಗುವಂಥ ಕ್ಯಾನ್ಸರ್ ಇದು. ಸೊ ಈ ಹಾಜ್ಕಿನ್ ಲಿಂಫೋಮಾ ಈಗ ಡಯಾಗ್ನೋಸ್ ಆಯಿತು ಮತ್ತು ಸ್ಟೇಜಿಂಗ್ ಎಲ್ಲ ಆಯಿತು. ಸೊ ಇದಕ್ಕೆ ಅನೇಕ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಮುಂಚೆ ಎಲ್ಲ ಬರೀ ಕೀಮೋಥೆರಪಿ ಅಷ್ಟೇ ಇತ್ತು ಇದಕ್ಕೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಟಾರ್ಗೆಟೆಡ್ ಥೆರಪಿ ಇದೆ ಮತ್ತು ಇಮ್ಯುನೋಥೆರಪಿ ಇದೆ. ಸೊ ನೋಡ್ತಾ ಹೋಗೋಣ ಏನೇನು ಟ್ರೀಟ್ಮೆಂಟು ನಾವು ಯೂಶ್ವಲಿ ಜನರಲ್ ಆಗಿ ಏನೇನು ಟ್ರೀಟ್ಮೆಂಟ್ ಕೊಡ್ತೀವಿ ನೋಡೋಣ. ಯೂಶ್ವಲಿ ಇದು ಫಸ್ಟ್ ಸ್ಟೇಜು ಮತ್ತು ಸೆಕೆಂಡ್ ಸ್ಟೇಜ್ ಇದ್ದರೆ ಇದಕ್ಕೆ 4 ಕೋರ್ಸು ಕೀಮೋಥೆರಪಿ ಕೊಡ್ತೀವಿ. ಯೂಶ್ವಲಿ ABVDA ಅಂತ ಕೊಡ್ತೀವಿ. ಸೊ ಇದರಲ್ಲಿ 4 ಕೀಮೋಥೆರಪಿ ಇರುತ್ತೆ ಮತ್ತು ಅದು ವೆರಿ ಹೈ ಡೋಸ್ ಇರುತ್ತೆ. ನಿಮ್ಗೆ ಯೂಶ್ವಲಿ ಕೂದಲು ಉದುರುತ್ತೆ, ಬಾಯಿ ಹುಣ್ಣಾಗ್ಬೋದು, ಫೀವರ್ ಬರ್ಬೋದು, ಮತ್ತು ಮೈಕೈ ನೋವು, ಸುಸ್ತು ಇವೆಲ್ಲ ಇರುತ್ತೆ. ಕೆಲವ್ರಿಗೆ ಕೈಕಾಲು ಜುಮ್ ಅನ್ಬೋದು. ಸೊ ಇದೆಲ್ಲ ಸೈಡ್ ಎಫೆಕ್ಟ್ಸ್ ಎಲ್ಲ ಇದ್ದೇ ಇರುತ್ತೆ. ಬಟ್ ಇದರಿಂದ ಕ್ಯೂರ್ ಆಗೋ ಚಾನ್ಸಸ್ಸು 100% ಇರುತ್ತೆ. ಸೊ ಇದೇನು ಮಾಡ್ತೀವಿ, ಈ ಕೀಮೋಥೆರಪಿ ಶುರು ಮಾಡೋದು ಯೂಶ್ವಲಿ Every 2 weeks, 2 ವಾರಕ್ಕೊಮ್ಮೆ ಕೀಮೋಥೆರಪಿ ಇರುತ್ತೆ. ಮತ್ತು ಇದಕ್ಕೆ ಕೀಮೋಥೆರಪಿ ಕೊಡೋವಾಗ ಪಿಕ್ ಲೈನು ಅಥವಾ ಕೀಮೋಪೋರ್ಟ್ ಹಾಕಿಸ್ಕೊಂಡು ಕೀಮೋಥೆರಪಿ ತೊಗೊಳ್ಳೋದು ಬೆಸ್ಟು. ಯಾಕೆಂದರೆ ಈ ಇಂಜೆಕ್ಷನ್ಸ್ ಏನಿದೆ ಅದು ತುಂಬ ಇರಿಟೆಂಟ್ ಆಗಿರುತ್ತೆ ಮತ್ತು ರಕ್ತನಾಳಗಳಿಗೆ ತುಂಬ ಡ್ಯಾಮೇಜ್ ಮಾಡುತ್ತೆ. ಮತ್ತು ಅದು ಸರಿಯಾಗಿ ಕೊಡಲಿಲ್ಲ ಅಂದರೆ ಕೈಯೆಲ್ಲ ಸ್ವೆಲ್ಲಿಂಗ್ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಈ ABVD ಕೀಮೋಥೆರಪಿಗೆ ನೀವು ಪಿಕ್ ಲೈನು ಹಾಕ್ಸ್ಕೊಂಡು ಅಥವಾ ಕೀಮೋಪೋರ್ಟ್ ಹಾಕ್ಸ್ಕೊಂಡು ಕೀಮೋಥೆರಪಿ ತೊಗೊಳ್ಳೋದೇ ಬೆಸ್ಟ್ ಆಪ್ಷನು. ಸೊ ಇದು 2 ವಾರಕ್ಕೊಮ್ಮೆ ಕೊಡ್ತೀವಿ. ಯೂಶ್ವಲಿ 2 ಸೈಕಲ್ ಅಂದರೆ 2 ಮಂತ್ಸು ಟ್ರೀಟ್ಮೆಂಟ್ ತೊಗೊಂಡು ಕೊಟ್ಟಾದಮೇಲೆ ಮತ್ತೆ ಅದು ರೆಸ್ಪಾನ್ಸ್ ಹೇಗಿದೆ ಅಂತ ನೋಡ್ತೀವಿ. ಯೂಶ್ವಲಿ ತುಂಬ ಪೇಷಂಟ್ಸು 10ರಲ್ಲಿ 9 ಪೇಷಂಟ್ಗೆ ಅದು ಕ್ಯಾನ್ಸರ್ ಕರಗತ್ತೆ ಮತ್ತು ಅಂತ ಕರಗಿದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀವಿ. ಬಟ್ ಸಪೋಸ್ ಅದು ಕರಗಿಲ್ಲ ಅಂತಂದರೆ ಇನ್ನೂ ಕೆಲವು ಕೀಮೋಥೆರಪಿನ ಆ್ಯಡ್ ಮಾಡಬೇಕಾಗತ್ತೆ ಮತ್ತು ಕೀಮೋಥೆರಪಿ ರೆಜಿಮನ್ ಏನಿದೆ ಅದನ್ನ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ.
ಮತ್ತೆ ಎಲ್ಲ ಮುಗಿದ್ಮೇಲೆ, ಈಗ 4 ಕೋರ್ಸು ಮುಗಿದ್ಮೇಲೆ ಮತ್ತೆ ಲಾಸ್ಟ್ ಒಂದು ಪೆಟ್ ಸ್ಕ್ಯಾನ್ ಅಥವಾ ಸಿ ಟಿ ಸ್ಕ್ಯಾನ್ ಮಾಡಿ ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಯ್ತಾ ಏನು ಅಂತ ನೋಡ್ತೀವಿ. ಕೆಲವ್ರಿಗೆ ಅದು ಕ್ಲಿಯರ್ ಆಗಿರಲ್ಲ, ಇನ್ನೂ ಉಳ್ಕೊಂಡಿರುತ್ತೆ. ಅಂಥ ಪೇಷಂಟ್ಸ್ಗೆ ಕೆಲವೊಮ್ಮೆ ರೇಡಿಯೋಥೆರಪಿ ಸಹ ಕೊಡಬೇಕಾಗತ್ತೆ. ಸೊ ಅಕಸ್ಮಾತ್ ಕೀಮೋಥೆರಪಿಗೆ ಅದು ಆ ಕ್ಯಾನ್ಸರ್ ಕಣಗಳು ಸಂಪೂರ್ಣವಾಗಿ ಹೋಗಿಲ್ಲ ಅಂದರೆ ಅಂಥವ್ರಿಗೆ ರೇಡಿಯೋಥೆರಪಿ ಕೊಡೋದ್ರಿಂದ ಅದನ್ನ ಕಂಟ್ರೋಲ್ ಮಾಡ್ಬೋದಾಗಿದೆ. ಮತ್ತು ಸಪೋಸ್ ಅವರು ಸ್ಟೇಜ್ 3 ಅಥವಾ ಸ್ಟೇಜ್ 4 ಹಾಜ್ಕಿನ್ ಲಿಂಫೋಮಾ, ಅಂಥವ್ರಿಗೆ ಇದೇ ಸೇಮ್ ಕೀಮೋಥೆರಪಿ ಎ ಬಿ ವಿ ಡಿನೇ ಅದನ್ನ 6 ಮಂತ್ಸ್ ಕೊಡಬೇಕಾಗತ್ತೆ. ಸೊ ಎಲ್ಲ ಪ್ರೊಸೀಜರ್ ಎಲ್ಲ ಸೇಮು, ಬಟ್ 2 ತಿಂಗಳಾದಮೇಲೆ ಒಂದು ಸ್ಕ್ಯಾನ್ ಇರುತ್ತೆ, ಅದು ಚೆನ್ನಾಗಿ ಬಂದಿದ್ದರೆ ನೆಕ್ಸ್ಟು ಕಂಟಿನ್ಯೂ 6 ಮಂತ್ಸು ಕೀಮೋಥೆರಪಿ ಇರುತ್ತೆ. ಸೊ ಕೆಲವು ಪೇಷಂಟ್ಸ್ಗೆ ಏಜ್ ಆಗಿದೆ ಅಥವಾ ಅವ್ರಿಗೆ ಇದು ಕೀಮೋಥೆರಪಿಯಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದರೆ ಈ 4 ಇಂಜೆಕ್ಷನ್ ಇದೆಯಲ್ಲ ಎ ಬಿ ವಿ ಡಿ, ಅದರಲ್ಲಿ ಕೆಲವ್ರಿಗೆ ಒಂದೊಂದು ಇಂಜೆಕ್ಷನ್ನ ಎಸ್ಪೆಷಲಿ ಏಜ್ ಆಗಿರೋ ಪೇಷಂಟ್ಸ್ಗೆ ಈ ಎ ಅಥವಾ ಬಿನ ನಾವು ಬಿಟ್ಟು ಮಿಕ್ಕಿದ ಇಂಜೆಕ್ಷನ್ಸ್ನ ಕೊಡಬೇಕಾಗುತ್ತೆ. ಸೊ ನಾನು ಜನ್ರಲ್ಲಾಗಿ ಹೇಳ್ತಾ ಇದ್ದೀನಿ ಎಲ್ಲ ಪೇಷಂಟ್ಸ್ಗೂ ಇದೇ ಕೊಡಬೇಕಂತಲ್ಲ, ಆ ಪೇಷಂಟ್ ಪ್ರೊಫೈಲ್ ನೋಡ್ಕೊಂಡ್ರೆ ಅವ್ರ ಏಜು, ಅವ್ರಿಗೆ ಬೇರೆ ಕಾಯಿಲೆಗಳೇನಿದೆ, ಹಾರ್ಟ್ ಪ್ರಾಬ್ಲಮ್ ಇದೆಯಾ, ನ್ಯೂರಲಾಜಿಕಲ್ ಏನಾರು ಇದೆಯಾ, ಕಿಡ್ನಿ ಪ್ರಾಬ್ಲಮ್ಸ್ ಇದೆಯಾ, ಏನಿದೆ ಅಂತ ನೋಡಿಕೊಂಡು ನಿಮ್ಮ ಆಂಕಾಲಜಿಸ್ಟು ರೆಜಿಮನ್ ಏನಿದೆ, ಯಾವ್ಯಾವ ಕೀಮೋ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಯೂಶಲಿ ಎ ಬಿ ವಿ ಡಿಲಿ ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ, ಸುಮಾರು ಪೇಷಂಟ್ಸು ತುಂಬ ಚೆನ್ನಾಗಿ ಕ್ಯೂರ್ ಆಗಿರ್ತಾರೆ. ಎಲ್ಲ ಟ್ರೀಟ್ಮೆಂಟ್ ಮುಗಿದ್ಮೇಲೆ 3 ತಿಂಗಳಿಗೆ ಚೆಕಪ್ ಇರುತ್ತೆ, 6 ತಿಂಗಳಿಗೊಮ್ಮೆ ಸ್ಕ್ಯಾನ್ ಇರುತ್ತೆ. ಸೊ ಇದಕ್ಕೆ ಫಾಲೋ ಅಪ್ಗೆ ನೀವು ಹೋಗೋದು ತುಂಬ ಇಂಪಾರ್ಟೆಂಟು. ನೀವು ಫಾಲೋ ಅಪ್ಪಲ್ಲಿ ಮಿಸ್ ಮಾಡಿಕೊಂಡ್ರೆ ಕೆಲವೊಮ್ಮೆ ಅದು ಚಿಗುರ್ತಾ ಇರೋ ಕ್ಯಾನ್ಸರ್ನ ನಾವು ಪತ್ತೆ ಮಾಡೋಕ್ಕಾಗಲ್ಲ. ಕೆಲವು ಪೇಷಂಟ್ಗೆ 2 ವರ್ಷ 3 ವರ್ಷ ಆದಮೇಲೆ ಮತ್ತೆ ಚಿಗುರ್ಕೊಂಡು ಬರೋವಂಥ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಸ್ಟೇಜ್ 3 ಸ್ಟೇಜ್ 4 ಮತ್ತೆ ಮುಂದೆ ಅದು ಮರುಕಳಿಸುವಂಥ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೆ ಫಾಲೋ ಅಪ್ಗೆ ನೀವು ಕರೆಕ್ಟಾಗಿ ಹೋಗಲೇಬೇಕು. ಮತ್ತು ಅದರದ್ದು ಕೆಲವು ಸೈಡ್ ಎಫೆಕ್ಟ್ಸು ಸಹ ಆಗುತ್ತೆ, ಕೀಮೋಥೆರಪಿಯ ಸೈಡ್ ಎಫೆಕ್ಟ್ಸು ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಆಗ್ಬೋದು, ಶ್ವಾಸಕೋಶದ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ನೀವು ಫಾಲೋ ಅಪ್ಗೆ ಕರೆಕ್ಟಾಗಿ ಹೋಗಲೇಬೇಕಾಗುತ್ತೆ. ಸೊ ನಾವು ಕೀಮೋಥೆರಪಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಸೊ ಸೆಕೆಂಡ್ ಆಪ್ಷನ್ ಏನಂದರೆ ಇಮ್ಯುನೋಥೆರಪಿ. ಈ ಹಾಜ್ಕಿನ್ ಲಿಂಫೋಮಾದಲ್ಲಿ ಈ PD-L1 ಅಂತ ಒಂದು ಪ್ರೋಟೀನು ಎಕ್ಸ್ಪ್ರೆಸ್ ಆಗಿರುತ್ತೆ. ಸೊ ಈ ಹಾಜ್ಕಿನ್ ಲಿಂಫೋಮಾಗೆ ಟ್ರೀಟ್ಮೆಂಟು ಕೀಮೋಥೆರಪಿ ಒಂದೇ ಅಲ್ಲ, ಈ ಇಮ್ಯುನೋಥೆರಪಿ ಸಹ ಇದಕ್ಕೆ ವರ್ಕ್ ಆಗುತ್ತೆ. ಸೊ ಇದಕ್ಕೆ 2 ಥರದ ಇಂಜೆಕ್ಷನ್ಸ್ ಕೊಡ್ತೀವಿ, ಒಂದು ಪೆಂಬ್ರೋಲಿಜುಮಾಬ್ ಅಂತ, ಇನ್ನೊಂದು ನಿವಲುಮಾಬ್ ಅಂತ. ಸೊ ಇವೆರಡು ಇಂಜೆಕ್ಷನ್ಸು ಕೀಮೋಥೆರಪಿಗಿಂತ ಅದರದ್ದು ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ, ಮತ್ತು ಅದು ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಮತ್ತು ಮುಂದೆ ಚಿಗುರ್ಕೊಂಡು ಬರೋದನ್ನು ಅದು ಪ್ರಿವೆಂಟ್ ಮಾಡುತ್ತೆ. ಸೊ ಇಮ್ಯುನೋಥೆರಪಿ ಹೇಗೆ ವರ್ಕ್ ಆಗುತ್ತಂದರೆ ಅವ್ರ ಬಾಡಿ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. ಇದರಿಂದ ಅವರ ದೇಹದ ಕಣಗಳೇ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಕೊಳ್ತಾ ಬರುತ್ತೆ. ಕೆಲವು ಪೇಷಂಟ್ಸ್ಗೆ ನಾವು ಬರೀ ಇಮ್ಯುನೋಥೆರಪಿ ಕೊಡ್ತೀವಿ, ಇನ್ನು ಕೆಲವ್ರಿಗೆ ಕೀಮೋಥೆರಪಿ ಜೊತೆಗೆ ಸಹ ಇಮ್ಯುನೋಥೆರಪಿನ ಕೊಡ್ಬೋದು. ಸೊ ಯೂಶಲಿ ಈ ಆಪ್ಷನ್ನು ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಯಾರಿಗೆ ರಿಲ್ಯಾಪ್ಸ್ ಆಗುತ್ತೆ ಅಂಥ ಪೇಷಂಟ್ಸ್ಗೆ ನಾವು ಇಮ್ಯುನೋಥೆರಪಿನ ಸಜೆಸ್ಟ್ ಮಾಡ್ತೀವಿ. ಮತ್ತು ಈ ಕೀಮೋಥೆರಪಿ ಜೊತೆಗೆ ಇಮ್ಯುನೋಥೆರಪಿನ ಆ್ಯಡ್ ಮಾಡಿಕೊಡೋದ್ರಿಂದನೂ ಸಹ ನಮಗೆ ಕ್ಯೂರ್ ರೇಟ್ಸು ಜಾಸ್ತಿ ಆಗುತ್ತೆ. ಸೊ ಈ ಎ ಬಿ ವಿ ಡಿ ಜೊತೆಗೆ ಇನ್ನೊಂದು ಟಾರ್ಗೆಟೆಡ್ ಥೆರಪಿ ಅಂತ ಬ್ರಿಂಟೋಕ್ಸಿಮಾಬ್ ಅಂತ ಇನ್ನೊಂದು ಇಂಜೆಕ್ಷನ್ ಇದೆ. ಅದನ್ನೇನು ಮಾಡ್ತೀವಿ, ಈ ಕೀಮೋಥೆರಪಿ ಜೊತೆಗೆ ಈ ಟಾರ್ಗೆಟೆಡ್ ಥೆರಪಿ ಕೊಡೋದ್ರಿಂದ ಸಹ ಕ್ಯೂರ್ ರೇಟ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈ ಬ್ರಿಂಟೋಕ್ಸಿಮಾಬ್ ಹೇಗಂದರೆ ಈ ಹಾಜ್ಕಿನ್ ಲಿಂಫೋಮಾ ಕಣಗಳಲ್ಲಿ ಒಂದು ಪ್ರೋಟೀನ್ ಇರುತ್ತೆ, ಅದನ್ನೇ ಸ್ಪೆಸಿಫಿಕ್ಕಾಗಿ ಟಾರ್ಗೆಟ್ ಮಾಡುತ್ತೆ. ಇದಕ್ಕೆ ಟಾರ್ಗೆಟೆಡ್ ಥೆರಪಿ ಅಂತ ಕರಿತೀವಿ. ಈ ರಾಮಬಾಣ ಅಂತ ಹೇಳ್ತೀವಲ್ಲ, ರಾಮನ ಬಾಣ ಹೋಗ್ಬಿಟ್ಟು ಆ ಯಾವ ರಾಕ್ಷಸನಿಗೆ ತಗಲ್ಬೇಕೋ ಅವರಿಗೆ ತಗಲ್ತಾ ಇರ್ತಂತೆ. ಆ ಥರ ಈ ಟಾರ್ಗೆಟೆಡ್ ಥೆರಪಿ ಏನಂದರೆ ಬ್ರಿಂಟೋಕ್ಸಿಮಾಬ್ ಅಂತ, ಇದು ಆ ಹಾಜ್ಕಿನ್ ಲಿಂಫೋಮಾ ಕಣಗಳನ್ನೇ ಸ್ಪೆಸಿಫಿಕ್ಕಾಗಿ ಟಾರ್ಗೆಟ್ ಮಾಡುತ್ತೆ. ಇದರಿಂದ ಕ್ಯಾನ್ಸರು ಕ್ಯೂರ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನಾವು ಎ ಬಿ ವಿ ಡಿ ಜೊತೆಗೆ ಬ್ರಿಂಟೋಕ್ಸಿಮಾಬ್ನು ಆ್ಯಡ್ ಮಾಡ್ತೀವಿ. ಕೆಲವು ಪೇಷಂಟ್ಸ್ಗೆ ಬರೀ ಬ್ರಿಂಟೋಕ್ಸಿಮಾಬ್ ಸಿಂಗಲ್ ಏಜೆಂಟ್ ಅಂದರೆ ಒಂದೇ ಇಂಜೆಕ್ಷನ್ ಬ್ರಿಂಟೋಕ್ಸಿಮಾಬ್ನ ಸಹ ಕೊಡ್ತೀವಿ. ಎಸ್ಪೆಷಲಿ ರಿಲ್ಯಾಪ್ಸ್ ಆಗಿರೋಂಥ ಪೇಷಂಟ್ಸ್ಗೆ ಈ ಬ್ರಿಂಟೋಕ್ಸಿಮಾಬು ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ಈವನ್ ಫಸ್ಟ್ ಹೊಸದಾಗಿ ಡಯಗ್ನೋಸ್ ಆಗಿರುವಂಥ ಪೇಷಂಟ್ಸ್ಗೂ ಸಹ ಈ ಬ್ರಿಂಟೋಕ್ಸಿಮಾಬ್ನ ಕೀಮೋಥೆರಪಿ ಜೊತೆಗೆ ಕೊಡೋದ್ರಿಂದ ಸಹ ಕ್ಯೂರ್ ರೇಟ್ಸು ಜಾಸ್ತಿ ಆಗುತ್ತೆ.
ಇದ್ರ ಸೈಡ್ ಎಫೆಕ್ಟ್ಸ್ ಏನಂದ್ರೆ ಇದು ಕೈಕಾಲು ಸ್ವಲ್ಪ ಜುಮ್ ಅನ್ನತ್ತೆ ಕೆಲವ್ರಿಗೆ, ಮತ್ತೆ ಬ್ಲಡ್ ಕಣಗಳೆಲ್ಲ ಸ್ವಲ್ಪ ಕಮ್ಮಿ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ದೇ ಆರ್ ಆಲ್ ಟೆಂಪ್ರರಿ, ಅವೆಲ್ಲ ಟೆಂಪ್ರರಿ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಅದು ತಾನಾಗೆ ಸೈಡ್ ಎಫೆಕ್ಟ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಸೊ ಈ ಹಾಜ್ಕಿನ್ ಲಿಂಫೋಮಾದಲ್ಲಿ ಎಸ್ಪೆಷಲಿ ಸ್ಟೇಜ್ 3 ಸ್ಟೇಜ್ 4 ಇರುವಂಥ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಮತ್ತೆ ಅದು ಚಿಗುರ್ಕೊಂಡು ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಆ ಥರ ಮತ್ತೆ ಚಿಗುರ್ಕೊಂಡು ಬಂದಿರುವಂಥ ಹಾಜ್ಕಿನ್ ಲಿಂಫೋಮಾಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟು ಒಂದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಪ್ಷನ್ ಆಗಿರುತ್ತೆ. ಅದರಲ್ಲಿ ಏನು ಮಾಡ್ತೀವಿ, ಈ ಕೀಮೋಥೆರಪಿ ಎಲ್ಲ ಕೊಟ್ಟು ಫಾಸ್ಟಾಗಿ ಅದು ಚಿಗುರ್ಕೊಂಡು ಬಂದಿದೆ ಅಂದರೆ ವಿದಿನ್ 6 ಮಂತ್ಸು ಅಥವಾ ವಿದಿನ್ 1 ಇಯರು ಮತ್ತೆ ಚಿಗುರ್ಕೊಂಡು ಬಂದಿದೆ ಅಂತಂದರೆ ಅಂಥ ಪೇಷಂಟ್ಸ್ಗೆ ವೆರಿ ಹೈ ಡೋಸ್ ಕೀಮೋಥೆರಪಿ ಅಥವಾ ಇಮ್ಯುನೋಥೆರಪಿ ಕೊಟ್ಟು ಕ್ಯಾನ್ಸರ್ನ ಕರಗಿಸಿ ಅದಾದಮೇಲೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಅಂದರೆ ಅಸ್ಥಿ ಮಜ್ಜೆ ಕಸಿ ಮಾಡೋದ್ರಿಂದ ಈ ಹಾಜ್ಕಿನ್ ಲಿಂಫೋಮಾನ ಕ್ಯೂರ್ ಮಾಡ್ಬೋದಾಗಿದೆ. ಸೊ ನಮ್ಮ ಇವತ್ತಿನ ವಿಡಿಯೋಲಿ ನಾವು ಹಾಜ್ಕಿನ್ ಲಿಂಫೋಮಾಗೆ ಕೀಮೋಥೆರಪಿ ಹೇಗೆ ಕೊಡ್ತೀವಿ, ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ. ಸೊ ನಿಮಗೆ ಹಾಜ್ಕಿನ್ ಲಿಂಫೋಮಾ ಡಯಾಗ್ನೋಸ್ ಆಗಿದೆ ಅಂದರೆ ಖಂಡಿತ ಹೆದರ್ಕೋಬೇಡಿ, ಇದಕ್ಕೆ ಅನೇಕ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಮತ್ತು ಒನ್ ಆಫ್ ದ ಕ್ಯೂರಬಲ್ ಕ್ಯಾನ್ಸರ್ಸ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.